ನಮಸ್ಕಾರ, ಇ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜೆಡಿಎಸ್ಗೆ ಕಣ್ಣೀರಿನ ವಿದಾಯ. ಸಿಎಂ ಜೊತೆ ಮಾತುಕತೆ ನಡೆಸಿ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆ. ಫೆಬ್ರವರಿ 10ರಂದೇ ಕಾಂಗ್ರೆಸ್ ಸೇರುವ ಬಗ್ಗೆ ಇ ನ್ಯೂಸ್ ಟಿವಿ ವರದಿ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಪೂರಕ ವಾತಾವರಣ. ಜೆಡಿಎಸ್ ಎಲ್ಲಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಜನ ತಕ್ಕ ಪಾಠ ಕಲಿಸಬೇಕು, ಸಂಸದ ಎಸ್ ಮುನಿಸ್ವಾಮಿ. ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆ ಮೇಲೆ 15 ಲಕ್ಷ ಸಾಲದ ಹೊರೆ ಹೊರಿಸಿದೆ. ಬಿಜೆಪಿಯಿಂದ ಬಡವರ ಉದ್ಧಾರ ಸಾಧ್ಯ ಇಲ್ಲ, ರಕ್ಷಾರಾಮಯ್ಯ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಮುನಿಸಿಕೊಂಡಿರುವ ಶಾಸಕ ವಿಶ್ವನಾಥ್ ಮನೆಗೆ ತೆರಳಿದ ಡಾಕ್ಟರ್ ಕೆ ಸುಧಾಕರ್, ಭೇಟಿ ಮಾಡಲಾಗದೆ ವಾಪಸ್. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅನ್ನ ಘೋಷಣೆ ಮಾಡಿದ್ದಕ್ಕಾಗಿ ಬೇಸತ್ತ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಮತ್ತು ಹಲವಾರು ಮುಖಂಡರು ಇಂದು ಜೆಡಿಎಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದು, ಆ ಮೂಲಕ ಕೆವಿ ಪಿಳ್ಳಪ್ಪನವರ ಫ್ಯಾಮಿಲಿ 40 ವರ್ಷಗಳ ದೇವೇಗೌಡ ಮತ್ತು ಜನತಾ ಪರಿವಾರದ ಸಂಬಂಧ ಕಳೆದುಕೊಂಡಂತಾಗಿದ್ದು, ಕೆಪಿ ಬಚ್ಚೇಗೌಡರು ಕಣ್ಣೀರಿನ ವಿದಾಯ ಹೇಳಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭೆ ರಾಜಕೀಯಕ್ಕೆ ಎಂಟ್ರಿಯಾದ ಡಾಕ್ಟರ್ ಕೆ ಸುಧಾಕರ್ ಇಲ್ಲಿ ಚಟುವಟಿಕೆ ಪ್ರಾರಂಭಿಸಿದ ದಿನಗಳಿಂದ ಇಲ್ಲಿಯವರೆಗೂ ಎಣ್ಣೆ ಸೀಗೆಕಾಯಿಯಂತಿದ್ದ ಕೆಪಿ ಬಚ್ಚೇಗೌಡರು ಹಾಗೂ ಕೇಶವರೆಡ್ಡಿ ಫ್ಯಾಮಿಲಿಯ ರಾಜಕೀಯ ವೈರತ್ವ ಪಕ್ಷ ಮೈತ್ರಿಯಾದರೂ ಹತ್ತಿರವಾಗಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಹಿನ್ನೆಲೆಯಲ್ಲಿ 40 ವರ್ಷಗಳಿಂದ ದೇವೇಗೌಡರ ಫ್ಯಾಮಿಲಿ ಜೊತೆಗೆ ರಾಜಕೀಯ, ಭಾವನಾತ್ಮಕ ಮತ್ತು ಸಮುದಾಯದಲ್ಲೂ ಒಂದೇ ಆಗಿದ್ದ ಕುಟುಂಬ ಇಂದಿಗೆ ಅಳಿಸಿ ಹೋಗಿದೆ. ಡಾಕ್ಟರ್ ಕೆ ಸುಧಾಕರ್ಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಘೋಷಣೆಯಾದಾಗಿಂದಲೂ ಹಗ್ಗ ಜಗ್ಗಾಟದಲ್ಲಿದ್ದ ಜೆಡಿಎಸ್ ಮುಖಂಡರು 3 ದಿನಗಳ ಹಿಂದೆ ಪಕ್ಷದ ಕಾರ್ಯಕರ್ತರ ಸಭೆ ಸೇರಿಸಿ ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಬಚ್ಚೇಗೌಡರಿಗೆ ಹೇಳಿದರು. ಅದರಂತೆ ಇಂದು ಬಚ್ಚೇಗೌಡರು ನಾವೆಲ್ಲ ಕಾಂಗ್ರೆಸ್ ಸೇರುವ ತೀರ್ಮಾನ ಕೈಗೊಂಡಿರೋದಾಗಿ ಹೇಳಿಕೆ ನೀಡಿದ್ದಾರೆ. ಇಂಥ ಒಂದು ಸಂದರ್ಭ ಬರುತ್ತೆ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾವು ಮುಂದಿನ ದಿನಗಳು ಸೇರ್ಪಡೆ ಆಗ್ತೀವಿ. ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆ ಆಗಿ ಬರ್ತಕ್ಕಂಥ ಒಂದು ಇದನ್ನು ಹಾಕಿದ್ದೀವಿ. ಈಗ ಮೈತ್ರಿ ಅಭ್ಯರ್ಥಿ ಘೋಷಣೆಯಾಗಿ 1 ವಾರ ಕಳೆದಿದ್ರು. ಅಭ್ಯರ್ಥಿಯಾಗಲಿ, ಪಕ್ಷದವರಾಗಲಿ ಹಾಗೂ ಅವರ ಕುಟುಂಬಸ್ಥರಾಗಲಿ ಯಾರೂ ನಮ್ಮನ್ನು ಭೇಟಿ ಆಗಿಲ್ಲ, ಸಾಲದು ಎಂಬಂತೆ ನಿನ್ನೆ ಸಂಜೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೀಡಿದ ಹೇಳಿಕೆ ನಮ್ಮನ್ನು ಸಾಕಷ್ಟು ಬೇಸರ ಮಾಡಿದೆ. ಕಳೆದ 15 ವರ್ಷಗಳಿಂದ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಪಕ್ಷ ಕಟ್ಟಿದ್ದೇವೆ. ಆದರೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕನಿಷ್ಠ ಪಕ್ಷ ನಿಮ್ಮ ಬೆಂಬಲ ಕೊಡಿ, ಸಹಕಾರ ನೀಡಿ ಎಂದು ಮನವಿ ಮಾಡಬಹುದಿತ್ತು. ಆದರೆ ಉದ್ದಟತನದಿಂದ ಬಂದರೆ ಬರಲಿ, ಇಲ್ಲಾಂದರೆ ಬೇಡ ಎನ್ನುವ ದರ್ಪದ ಮಾತಾಡಿದ್ದಾರೆ. ಅಲ್ಲದೆ ಆತ ಅಧಿಕಾರದಲ್ಲಿದ್ದಾಗ ನಾನು ಸೇರಿದಂತೆ ನಮ್ಮ ಕಾರ್ಯಕರ್ತರ ಮೇಲೆ ಕ್ರಿಮಿನಲ್ ಕೇಸುಗಳನ್ನು ಹಾಕಿಸಿದ್ದಾರೆ. ನಮ್ಮ ಕಾರ್ಯಕರ್ತರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಸಿಎಂ ಸ್ಥಾನದಿಂದ ಇಳಿಸಲು ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿ ಈ ಸುಧಾಕರ್. ಹಾಗಾಗಿ ಕುಮಾರಸ್ವಾಮಿಯೇ ಈತನನ್ನ ಕ್ಷಮಿಸಿದರು. ನಾನು ಕ್ಷಮಿಸಲು ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಟಿಕೆಟ್ ಘೋಷಣೆಯಾದ 2ನೇ ದಿನಕ್ಕೆ ನಮ್ಮ ಮನೆಗೆ ಬಂದು ನಮ್ಮ ಬೆಂಬಲ ಕೋರಿದ್ದಾರೆ. ಅವರ ತಂದೆ ಸೀತಾರಾಮ್, ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಸಹ ನಮ್ಮ ಮನೆಯವರೆಗೂ ಬಂದು ನಮ್ಮ ಹಿರಿತನಕ್ಕೆ ಗೌರವ ಸೂಚಿಸಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಕಾಂಗ್ರೆಸ್ ಪಕ್ಷ ಸೇರುವ ತೀರ್ಮಾನ ಕೈಗೊಂಡಿದ್ದು, 45 ವರ್ಷಗಳ ಸಂಬಂಧ ಜೆಡಿಎಸ್ ದೇವೇಗೌಡರ ಕುಟುಂಬದ ಸಂಬಂಧವನ್ನು ರಾಜಕೀಯವಾಗಿ ಕಳೆದುಕೊಳ್ಳುತ್ತೇವೆ
ಕೊಳ್ಳುತ್ತಿದ್ದೇವೆ ಎಂಬುದನ್ನು ನೋವಿನಿಂದ ಹೇಳುತ್ತೇನೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥವ್ರು, ಇಲ್ಲ ಅವ್ರ ಕಡೆಯವರು, ಅವ್ರ ಕುಟುಂಬದವರು ಯಾರು ಕೂಡ ಇದುವರೆಗೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ನಿನ್ನೆವರೆಗೂ ಕಾದವರು ಯಾರು ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ನಿನ್ನೆ ಸಂಜೆ ಒಂದು ಇದು ನೋಡಿದ ಹತ್ರ ಅವ್ರ ಸ್ಟೇಟ್ಮೆಂಟ್ ನಾವು ತೀರ್ಮಾನ ಮಾಡಿದ್ವಿ. ಇನ್ನು ಇವ್ರ ಹತ್ರ ಹೋಗೋದ್ರಲ್ಲಿ ಮರ್ಯಾದೆ ಇಲ್ಲ, ಯಾಕಂದ್ರೆ ಜನತಾದಳನ್ನು ನಾನು 15 ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿನಿ. ಇವತ್ತು ಕೆಲವರು ಬರ್ತಾರೆ, ಕೆಲವರು ಬರೋದಿಲ್ಲ. ಬರ್ದಿದ್ದವ್ರು ನಾವೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಎಲ್ಲರೂ ಬನ್ನಿ, ಸಹಕಾರ ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ಬೋದಾಗಿತ್ತು. ಉದ್ದಟದಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಬಂದರೆ ಬನ್ನಿ, ಬಿಟ್ಟರೆ ಬಿಡಿ ಅನ್ನೋ ಲೆಕ್ಕದಲ್ಲಿದೆ. ಇವತ್ತು ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ನನಗಿದೆ. ಯಾಕಂದರೆ ಮತ್ತೆ ಮತ್ತೆ ಕೇಸ್ಗಳು ಹಾಕ್ಸ್ಕೊಂಡು ನನ್ನ ಮೇಲೆ ಕೇಸಾಗದವ್ರನ್ನ ಕಾರ್ಯಕರ್ತನ ಬಿಡ್ತಾರಾ? ಅದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು. ಕುಮಾರಣ್ಣವ್ರು ಕ್ಷಮಿಸಿದಾರೆ ಅನ್ನೋ ಗೊತ್ತಿಲ್ಲ, ನಾವಂತೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲೋ ಇರ್ತಕ್ಕಂಥ ಅಭ್ಯರ್ಥಿ ನನ್ನ ಮುಖ ನೋಡಿದ್ದೆ ನಿನ್ನೆ ಅವ್ರದ್ದು. ಮೊನ್ನೆ ರಾತ್ರಿ ಬಿ ಫಾರ್ಮ್ ಕೊಟ್ಟರು, ರಾತ್ರಿ 8:30 ಮನೆಗೆ ಬಂದು ನಿಮ್ಮ ಸಹಕಾರ ಬೇಕು ಅಂತ ನಮ್ಮನ್ನು ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಲಿ ಆ ಭರವಸೆಯನ್ನು ಕೊಡ್ತೇವೆ ಅಂತೇಳಿ ಹಾಗೆ ದೂರವಾಣಿ ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗೋಕ್ಕಾಗ್ತಿರೋದ್ರಿಂದ ಕೆಲವು ಮುಖಂಡರನ್ನ ಅಷ್ಟೇ ಕರ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಮುಂದೆ ಅವ್ರು ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾರೆ. ಆ ಜೆ ಡಿ ಎಸ್ ಪಕ್ಷವನ್ನು ಬೇರೆ ಮಾಡಿದಂಥ ಕಟ್ಟಿದಂಥ ಒಬ್ಬ ಕಾರ್ಯಕರ್ತನಾಗಿ ಬಹಳ ನೋವಿನಿಂದ ಇಂಥ ಒಂದು ಸಂದರ್ಭ ಬರ್ತದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾವು ಮುಂದಿನ ದಿನಗಳು ಸೇರ್ಪಡೆ ಆಗ್ತೀವಿ. ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆ ಆಗಿ ಬರ್ತಕ್ಕಂಥ ಒಂದು ಇದನ್ನು ಹಾಕಿದ್ದೀವಿ. ಇನ್ನು ಜೊತೆಗೆ ಇದ್ದ ಅವರ ಸಹೋದರ ಡಾಕ್ಟರ್ ಕೆಪಿ ಶ್ರೀನಿವಾಸ್ ಮೂರ್ತಿಯವರು ಸಹ ಸಹೋದರನ ತೀರ್ಮಾನವನ್ನ ಬೆಂಬಲಿಸಿದ್ದು ತಮ್ಮ ಮತ್ತು ದೇವೇಗೌಡ ಕುಮಾರಸ್ವಾಮಿಯ ಫ್ಯಾಮಿಲಿ ಜೊತೆಗಿದ್ದ ಭಾವನಾತ್ಮಕ ಸಂಬಂಧವನ್ನ ಮೆಲುಕು ಹಾಕಿ ಡಾಕ್ಟರ್ ಕೆ ಸುಧಾಕರ್ಗೆ ದರ್ಪ ಅದೇ ವೇಳೆ ಪಕ್ಷದ ಮೈತ್ರಿಯಾಗಿದ್ದು ದುರದೃಷ್ಟಕ್ಕೆ ಈತನೇ ಅಭ್ಯರ್ಥಿಯಾಗಿದ್ದು ನಮ್ಮನ್ನೆಲ್ಲ ಘಾಸಿಗೊಳಿಸಿದೆ. ಆ ಕಾರಣದಿಂದ ಪಕ್ಷ ತೊರೆಯುವುದು ಅನಿವಾರ್ಯ ಎಂದಿದ್ದಾರೆ. ಪ್ರಚಾರ ಮಾಡಿ ಅವರು ಭ್ರಷ್ಟರು ತೊಂದರೆ ಕೊಟ್ಟಿದ್ದಾರೆ ಸಾಮಾನ್ಯ ಜನಕ್ಕೆ, ಸಿಗ್ತಾ ಇಲ್ಲ ಸಾಮಾನ್ಯ ಜನಕ್ಕೆ, ಅಲ್ಲಿ ನಾಯಕರಿಗೂ ಸಿಗ್ತಾ ಇಲ್ಲ. ಅವರು ಅನೇಕ ಕೇಸ್ಗಳಾಕಿ, ಅಟ್ರಾಸಿಟಿ ಕೇಸಸ್ಗಳಾಕಿ ಕೋರ್ಟ್ಗೆ ಪೊಲೀಸ್ ಸ್ಟೇಷನ್ಗೆ ಜನರನ್ನು ಅಲಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಅವರಿಗೆ ಸಹಕಾರ ಕೊಡೋಕ್ಕಾಗಲ್ಲ ಅಂತ ದೇವೇಗೌಡರಿಗೆ, ಕುಮಾರಸ್ವಾಮಿಯವ್ರಿಗೆ, ನಿಖಿಲ್ ಅವರಿಗೆ ಎಲ್ರಿಗೂ ಹೇಳಿದ್ವು. ತದನಂತರ ದಿನಗಳಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಅವರಿಗೆ ಟಿಕೆಟ್ ಸಿಕ್ಕಿದೆ. ನಮ್ಮ ಕಾರ್ಯಕರ್ತರ ಬಗ್ಗೆ ಉದಾಸೀನವಾಗಿ ಮಾತಾಡೋದು ನಮಗಂತೂ ತುಂಬ ನೋವಾಗ್ತದೆ ಅಂತಂತೇಳಿ ತುಂಬ ಭಾರವಾದ ಹೃದಯದಿಂದ ಈ ಪಕ್ಷನ ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಆಗ್ತಿದ್ದೇವೆ. ಈ ವೇಳೆ ಜೆಡಿಎಸ್ ಪಕ್ಷದ ಹಾಲಿ ಜಿಲ್ಲಾಧ್ಯಕ್ಷ ಕೆಎಂ ಮೊನೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಕಾಂತ್, ಯುವ ಮುಖಂಡರು ಮಂಚನಬಲ್ಲೆ ಮಧು, ಅಂಗರೇಕನಹಳ್ಳಿ ರವಿ, ನುಗತಹಳ್ಳಿ ವೆಂಕಟೇಶ್, ವೆಂಕಪ್ಪತಿ, ಅಣ್ಣೆಮ್ಮ, ಶಿವಕುಮಾರ್ ಸೇರಿದಂತೆ ತಾಲೂಕಿನ 100ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಯನ್ನ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಪೂರಕವಾದ ವಾತಾವರಣ ಇದೆ. ರಾಜ್ಯದಲ್ಲಿ ಜೆಡಿಎಸ್ ಎಲ್ಲಿದೆ ಎಂದು ಪ್ರಶ್ನಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತದಾರರು ತಕ್ಕ ಉತ್ತರ ನೀಡಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಸಿದರು. ಕೋಲಾರ ನಗರ ಹೊರವಲಯದ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜೆಡಿಎಸ್ ಮತ್ತು ಬಿಜೆಪಿ ಸಮ್ಮಿಲನ ಸಭೆಯಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನತೆ ಕೇವಲ 7 ತಿಂಗಳಲ್ಲಿ ಹೇಗೆ ತಿರುಗಿ ಬಿದ್ದಿದ್ದಾರೆ ಎಂಬುದು ಸಿದ್ದರಾಮಯ್ಯ ಅವರಿಗೆ ಅರಿವಿಲ್ಲದಂತೆ ಆಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಅವರ ಋಣ ತೀರಿಸುವ ನಿಟ್ಟಿನಲ್ಲಿ ಸೇವೆಯಲ್ಲಿ ನಿರತನಾಗಿದ್ದೇನೆ. ಟಿಕೆಟ್ ಕೈತಪ್ಪಿದೆ ಎಂದು ಸುಮ್ಮನಿರೋದಿಲ್ಲ. ಮೈತ್ರಿ ಅಭ್ಯರ್ಥಿ ಮುಖಂಡರು ಯಾರು ಕೋಲಾರ ಕ್ಷೇತ್ರ ಬಿಟ್ಟು ಹೋಗಬಾರದು. ಮಲ್ಲೇಶ್ ಬಾಬು ಗೆಲುವಿಗೆ ಶ್ರಮಿಸಬೇಕೆಂದು ತಿಳಿಸಿದರು. ಎಲ್ಲ ಮಕ್ಕಳು ನಾವೆಲ್ಲರೂ ಅಭ್ಯರ್ಥಿ ಮಾಡಿಸಲಾಗ
ಜೆಡಿಎಸ್ ಎಲ್ಲಿದೆ ಎಂದು ಸಿದ್ದರಾಮಯ್ಯ ಅವರು ಪ್ರಶ್ನಿಸಿದರು. ಅಲ್ಲಿಂದಲೇ ನಾಯಕನಾಗಿ ತಯಾರಾಗಿ ಬಂದಿರೋದು ಅನ್ನೋದನ್ನು ಸಿದ್ದರಾಮಯ್ಯ ಮರೆಯಬಾರದು. ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಕುಗ್ಗಿಲ್ಲ, ಸಾಮಾನ್ಯ ಕಾರ್ಯಕರ್ತರಂತೆ ಕೆಲಸ ಮಾಡ್ತೇನೆ, ಬೂತ್ ಮಟ್ಟದಿಂದ ಕೆಲಸ ಮಾಡಬೇಕು, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದರು. ಈ ವೇಳೆ ದಾಸರಹಳ್ಳಿ ಶಾಸಕ ಮುನಿರಾಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟ ಶಿವಾರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಎನ್ ವೇಣುಗೋಪಾಲ್, ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಕೇಂದ್ರ ಬಿಜೆಪಿ ಸರ್ಕಾರ ದಲಿತರ, ಹಿಂದುಳಿದವರ, ಮಹಿಳೆಯರ, ಯುವಕರ ವಿರೋಧಿಯಾಗಿದೆ. ಬಿಜೆಪಿ ಸರ್ಕಾರ ಸಂವಿಧಾನವನ್ನ ಮುಗಿಸಲು ಹೊರಟಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬಾಗೇಪಲ್ಲಿಯಲ್ಲಿ ಆರೋಪ ಮಾಡಿದ್ರು. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪೂಜೆ ಸಲ್ಲಿಸಿ ಮತ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಣ ಹಾಕೋದಾಗಿ ಹೇಳಿ ಜನರಿಗೆ ಸುಳ್ಳು ಭರವಸೆ ನೀಡಿದ್ದಾರೆ. ಇದಕ್ಕಿಂತ ಗಂಭೀರವಾದ ಪರಿಸ್ಥಿತಿ ಎಂದರೆ ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆಯ ಮೇಲೆ 15 ಲಕ್ಷ ಸಾಲದ ಹೊರೆ ಹೊರಿಸಿದೆ. ಕೇಂದ್ರದ ನರೇಂದ್ರ ಮೋದಿಯ ನೇತೃತ್ವದ ಬಿಜೆಪಿ ಸರ್ಕಾರ ಸಾಲ ಮಾಡುವಲ್ಲಿ ದಾಖಲೆ ನಿರ್ಮಿಸಿದೆ ಎಂದರು. ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ. ಆದ್ರೆ ಇವಾಗ ಏನಾಗಿದೆ, ಪ್ರತಿಯೊಬ್ಬರ ತಲೆ ಮೇಲೆ ಇವಾಗ 15 ಲಕ್ಷ ಲೋನ್ ಮಾಡಿದ್ದಾರೆ, ಇಲ್ಲಿ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ದಯವಿಟ್ಟು ನೀವೆಲ್ಲ ಮರಿಬೇಡಿ ಇದನ್ನ. ಬರೀ 10 ವರ್ಷ ಬಿಜೆಪಿ ಸರ್ಕಾರ ಬಂದಿರೋದಿಲ್ಲಿ, ನಿಮ್ ಪ್ರತಿಯೊಬ್ಬರ ತಲೆ ಮೇಲೆ 15 ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಇಂಥ ಒಂದ್ ಸರ್ಕಾರ ಬೇಕಾ ನಮ್ಗೆಲ್ಲ? ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳಾ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ. ಪ್ರತಿ ಒಂದು ಹಂತದಲ್ಲೂ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಪವಿತ್ರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಆರಂಭ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲಾ ನಾಯಕರು ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದು ಅಂತ ಭಿನ್ನಮತ ಇಲ್ಲ, ಸರ್ವಸಮ್ಮತದಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ನಾವೆಲ್ಲ ಖುಷಿಯಾಗಿ ಒಬ್ಬ ಯುವಕ ಈ ಕ್ಷೇತ್ರದ MP ಆಗಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀವಿ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈ ಸಲ ರಕ್ಷಾ ರಾಮಾಯಣ ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಕಾಂಗ್ರೆಸ್ಸಿಗರು ಪ್ರತಿಯೊಬ್ಬರು ಸೇರಿ ನಾವು ಮಾಡ್ತೀವಿ ಆ ಕೆಲಸ. ಪ್ರಚಾರ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ದೊಡ್ಡಬಳ್ಳಾಪುರ ಮಾಜಿ ಶಾಸಕ ವೆಂಕಟರಾಮಯ್ಯ, ವಿಧಾನ ಪರಿಷತ್ ಸದಸ್ಯ MR ಸೀತಾರಾಮ್, ಗೌರಿಬಿದನೂರು ಶಾಸಕ KS ಪುಟ್ಟಸ್ವಾಮಿ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಮತ್ತಿತರರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ, ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ CBSES. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು, ಸತತ 4 ವರ್ಷಗಳಿಂದ ಶೇಕಡ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5-7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ NEET ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ TV ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನನ್ನ ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ,
ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಬರ್ತೀರಾ ತಾನೇ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಎಸ್ಆರ್ ವಿಶ್ವನಾಥ್ ಭೇಟಿಗಾಗಿ ಇಂದು ಖುದ್ದು ಡಾಕ್ಟರ್ ಕೆ ಸುಧಾಕರ್ ಮನೆಗೆ ಹೋಗಿದ್ದಾರೆ. ಆದರೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಮುನಿಸಿಕೊಂಡಿರುವ ಎಸ್ಆರ್ ವಿಶ್ವನಾಥ್ ಭೇಟಿಗೆ ಅವಕಾಶ ನೀಡಿಲ್ಲ. ಮನೆಯ ಭದ್ರತಾ ಸಿಬ್ಬಂದಿ ಮನೆಯಲ್ಲಿ ಅವರಿಲ್ಲ ಎಂದಿದ್ದಾರೆ. ಇದರಿಂದ ಭೇಟಿ ಮಾಡಲಾಗದೆ ವಾಪಸ್ ತೆರಳಿದ್ದಾರೆ. ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಮನೆಗೆ ಡಾಕ್ಟರ್ ಕೆ ಸುಧಾಕರ್ ಇಂದು ಬೆಳಗ್ಗೆ ಹೋಗಿದ್ದರು. ಆದರೆ ಮನೆಯಲ್ಲಿ ವಿಶ್ವನಾಥ್ ಇಲ್ಲ ಎಂಬ ವಿಷಯ ತಿಳಿದು ಮನೆಯೊಳಗೂ ಬಾರದೆ ಅವರು ವಾಪಸ್ ತೆರಳಿದ್ದಾರೆ. ಮನೆ ಮುಂದೆ ಇದ್ದ ಸೆಕ್ಯೂರಿಟಿಗಳು ಸಾಹೇಬ್ರಿಲ್ಲ ಎಂದಿದ್ದಾರೆ ಎನ್ನಲಾಗ್ತಿದೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಯಲಹಂಕದಲ್ಲಿ ಇನ್ನೂ ಪ್ರಚಾರ ಮಾಡಿಲ್ಲ, ಸಹಜವಾಗಿ ಅವರು ಬೇಸರದಲ್ಲಿದ್ದಾರೆ. ವಿಶ್ವನಾಥ್ರನ್ನ ಫೋನ್ನಲ್ಲಿ ಸಂಪರ್ಕಿಸಿದೆ, ಮೆಸೇಜ್ ಸಹ ಮಾಡಿದೆ, ಆದರೆ ಯಾವುದೇ ಉತ್ತರ ಅವರಿಂದ ಬಂದಿಲ್ಲ. ಖುದ್ದು ಅವರನ್ನು ಭೇಟಿ ಮಾಡಲು ಅವರ ಮನೆಗೆ ಬಂದಿದ್ದೇನೆ, ಅವರು ಮನೆಯಲ್ಲಿ ಇಲ್ಲ ಎಂದಿದ್ದಾರೆ. ಅವರನ್ನು ಕನ್ವೆನ್ಸ್ ಮಾಡಲು ಪ್ರಯತ್ನಿಸುತ್ತೇವೆ, ಯಡಿಯೂರಪ್ಪನವರ ಮೂಲಕ ಪ್ರಯತ್ನಿಸುತ್ತೇವೆ, ಒಂದೇ ಪಕ್ಷದಲ್ಲಿ ನಾವಿದ್ದೇವೆ, ಇದೇ ಚುನಾವಣೆ ಕೊನೆಯಲ್ಲ ಎಂದರು. ಅದೇ ನಮ್ಮ ಶಾಸಕ ಸ್ನೇಹಿತರು ಯಲಹಂಕ, ಇವತ್ತೇಳು ಕ್ಷೇತ್ರಗಳ ಎಲ್ಲ ಪ್ರಚಾರ ಸಭೆ ಎಲ್ಲ ರೀತಿಯಲ್ಲಿ ಆಗಿದೆ, ಇನ್ನೂ ಕೂಡ ಯಲಹಂಕದಲ್ಲಿ ಇನ್ನೂ ಪ್ರಾರಂಭ ಮಾಡ್ಲಿಕ್ಕೆ ಆಗಲಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಂಗೆ ಅವರು ಸ್ವಲ್ಪ ಬೇಸರದಲ್ಲಿ ಇದ್ದರು, ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಬಂದಿದ್ದೆ, ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ, ಮೆಸೇಜು ಕಳಿಸಿದ್ದೆ, ಯಾವುದಕ್ಕೂ ಉತ್ತರ ಇರಲಿಲ್ಲ. ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂತೇಳಿ ನಾನು ಇವತ್ತು ಮನೆಗೆ ಬಂದಿದ್ದೀನಿ. ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ, ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ, ಇದೇ ಚುನಾವಣೆ ಕೊನೆಯಲ್ಲ ಅಲ್ವಾ. ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ, ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಅಂಬರೀಷ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಉಂಟಾಗಿರುವ ಸಂದರ್ಭದಲ್ಲಿ ನಗರದ ಉದ್ಯಾನವನ, ಕಾಲೇಜು ರಸ್ತೆಗಳು, ಮೈದಾನಗಳು, ಕ್ಯಾಂಪಸ್ಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳನ್ನ ಮರುಬಳಕೆ ಮಾಡಿ ಪಕ್ಷಿಗಳಿಗೆ ನೀರುಣಿಸುವ ಅಭಿಯಾನವನ್ನು ಜನಪುರ ಫೌಂಡೇಶನ್ ಸಂಸ್ಥೆಯ ಯುವಯಾನ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಿಸಿಲಿನ ಪ್ರಮಾಣ ಅಧಿಕವಾಗುತ್ತಿದ್ದು ನಗರ ಮತ್ತು ಹಳ್ಳಿಗಳಲ್ಲಿ ಇದೀಗ ಜನರೇ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಜನ ಮತ್ತು ಜಾನುವಾರುಗಳಿಗೆ ನೀರಿಲ್ಲದೆ ಒದ್ದಾಡುವಂತಾಗಿದೆ. ಇಂತಹ ಸಂದರ್ಭದಲ್ಲಿ ಚಿಂತಾಮಣಿ ನಗರದಲ್ಲಿ ಪಕ್ಷಿಗಳು ಬಿಸಿಲಿನ ಬೇಗೆ ತಾಳಲಾರದೆ ಸರಿಯಾಗಿ ನೀರು ಸಿಗದೆ ನಿತ್ರಾಣಗೊಂಡು ಸಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಜಲದ ಹಕ್ಕಿ ಮೂಕ ಜೀವಿಗಳ ರೋಧನೆಯೂ ಹೆಚ್ಚುತ್ತಿದೆ. ಈ ಸಮಯದಲ್ಲಿ ಯುವ ಜನರೆಲ್ಲರೂ ಒಟ್ಟುಗೂಡಿ ಯುವಯಾನದ ಅಡಿಯಲ್ಲಿ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಜನ ಉಳಿಸಿ ಜೀವ ಉಳಿಸಿ ಅಭಿಯಾನವನ್ನು ಚಿಂತಾಮಣಿಯಲ್ಲಿ ಕೈಗೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಮಾಜ ಕಾರ್ಯರತ್ನ ಪ್ರಶಸ್ತಿ ಪುರಸ್ಕೃತರಾದ ಕನ್ನೆಪ್ಪಡಿ ಅವರು ಮಾತನಾಡಿ, ಪ್ರಾಣಿ ಮತ್ತು ಪಕ್ಷಿಗಳು ಮನುಷ್ಯರ ಒಡನಾಡಿಗಳು, ನಮ್ಮ ರೀತಿಯಲ್ಲಿಯೇ ಅವುಗಳಿಗೂ ತೀರಾ ಅಗತ್ಯವಾದದ್ದು ಆಹಾರ ಮತ್ತು ನೀರು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಜನರಿಗೆ ಕುಡಿಯುವ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಮಯದಲ್ಲಿ ಮೂಕ ಪ್ರಾಣಿಗಳಾದ ಪಕ್ಷಿಗಳಿಗೆ ನೀರಿಡುವ ಪದ್ಧತಿಯು ಬಹಳ ಮುಖ್ಯವಾಗಿದೆ ಎಂದರು. ಪ್ರಸ್ತುತ ಕಾಲಘಟ್ಟದಲ್ಲಿ ಮನುಷ್ಯನ ಆಧುನಿಕ ಬದುಕಿನ ನಡುವೆ ನಾವೆಲ್ಲವನ್ನ ಮರೆತು ಬಿಡುತ್ತಿದ್ದೇವೆ. ಒಂದು ಕಡೆ ಮಿತಿಮೀರಿದ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗ್ತಿದೆ, ಮತ್ತೊಂದು ಕಡೆ ಕೆರೆ ಕಾಲುವೆಗಳ ಒತ್ತುವರಿಯಿಂದ ಕೆರೆ ಕುಂಟೆಗಳು ನೀರಿಲ್ಲದೆ ಖಾಲಿಯಾಗ್ತಿವೆ. ಇಂತಹ ಸಮಯದಲ್ಲಿ ಯುವ ಜನರು ಒಂದಷ್ಟು ಅರಿವು ಪಡೆದುಕೊಳ್ಬೇಕು, ಪರಿಸರವನ್ನ ಉಳಿಸುವ ಕಡೆಗೆ ಹೆಜ್ಜೆ ಇಡಬೇಕು, ಅಲ್ಲದೆ ಜೀವರಾಶಿಗಳನ್ನು ಉಳಿಸುವ ಕಡೆಗೆ ಚಿಂತನೆ ನಡೆಸಬೇಕು ಎಂದರು. ಪಕ್ಷಿಗಳಿಗೆ ನೀರುಣಿಸುವಂತ ನಾವೆಲ್ಲರೂ ಯುವಜನರಾಗಿ ಪಕ್ಷಿಗಳಿಗೆ ನೀರುಣಿಸೋಣ ಅಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಈ ಒಂದು ಅಭಿಯಾನ ನಂಬ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ಬೇಸಿಗೆ ಕಾಲ ಶುರುವಾಗಿದೆ, ಮಾರ್ಚ್ ಕೊನೆಯಲ್ಲಿದ್ದೀವಿ ನಾವು. ಮಾರ್ಚ್ ಕೊನೆಯಲ್ಲಿ ಎಲ್ಲ ಕಡೆ ಬೇಸಿಗೆ ಕಾಲ ಶುರುವಾಗಿದೆ, ಬೇಸಿಗೆಯಲ್ಲಿ ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೆ ಕುಡಿಯೋ ನೀರಿಗೂ ಸಹ ಕಷ್ಟ ಆಗಿದೆ, ಕುಡಿಯೋದಕ್ಕೆ ನೀರು ಸಿಗದೇ ಇರುವಂಥ ಪರಿಸ್ಥಿತಿ ಜನರಾಗಿ ನಾವೇ ಎದುರಿಸ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಮಾತು ಬರದಿರುವಂತಹ ಮೂಕ ಜೀವಿಗಳಾಗಿರುತ್ತೆ ಈ ಪಕ್ಷಿಗಳು,
ಹೇಗೆ ಅವರು ನಮಗೆ ನೀರು ಬೇಕು ಅಂತ ಕೇಳುವಂತಹ ಪ್ರಶ್ನೆ ನಮ್ಮ ಮುಂದೆ, ಯುವಜನರ ಮುಂದೆ ನಮಗೆ ಆ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಿವಾಯನ ಟೀಮು ಮತ್ತು ಜನಪರ ಫೌಂಡೇಶನ್ನು ಸಂಸ್ಥೆ ಎಲ್ಲ ಸೇರಿಕೊಂಡು ಪಕ್ಷಿಗಳಿಗೆ ನೀರಿಡಬೇಕು, ನಾವು ಪ್ರತಿ ವರ್ಷ ಈ ಒಂದು ಅಭಿಯಾನವನ್ನು ನಿರಂತರವಾಗಿ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಯುವಯಾನ ಬಳಗದ ನವೀನ್ ಕುಮಾರ್, ಜನಪರ ಫೌಂಡೇಶನ್ ಬಾಬುರೆಡ್ಡಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದ ಸಮಾಜ ಕಾರ್ಯ ವಿದ್ಯಾರ್ಥಿಗಳಾದ ಐಶ್ವರ್ಯ ವಿ ಗಂಗೋತ್ರಿ, ಯುವಯಾನ ಬಳಗದ ಅಕ್ಷಯ ಸಿರಿಕುಮಾರ್, ಟಿ ಅಭಿಷೇಕ್, ಶಿವದಾರ್ಶಿನಿ, ಜನಪರ ಫೌಂಡೇಶನ್ನ ಗಾಯತ್ರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಸರ್ಕಾರಿ ರಾಜಕಾಲುವೆ ತೆರವಿಗೆ ಅಡ್ಡಿಪಡಿಸುತ್ತಿರುವ ರೈತರಿಗೆ ಅನವಶ್ಯಕವಾಗಿ ತೊಂದರೆ ಕೊಡುವ ರೀತಿಯಲ್ಲಿ ವರ್ತಿಸುತ್ತಿರುವ ರಾಜಸ್ವ ನಿರೀಕ್ಷಕರ ಕಾರ್ಯ ವೈಖರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಶನಿವಾರ ನಡೆಯಿತು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಾಲಗೊಂಡನಹಳ್ಳಿ ಗ್ರಾಮದಿಂದ ಕುರುಬರ ಕುಂಟೆ ಗ್ರಾಮದಲ್ಲಿ ಹೊಸ ಕುರುಬರ ಕುಂಟೆ ಮತ್ತು ಹಳೆ ಕುರುಬರ ಕುಂಟೆ ಗ್ರಾಮಗಳ ಮಧ್ಯೆ ಹಾದು ಹೋಗುವ ರಾಜಕಾಲುವೆ ಸಂಬಂಧಿಸಿದಂತೆ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವ ಅಧಿಕಾರಿಗಳು ಸ್ಥಳೀಯವಾಗಿ ರಾಜಕಾಲುವೆ ಪಕ್ಕದಲ್ಲಿ ಟ್ರೆಂಚ್ ಹೊಡೆಸಿದ ಪರಿಣಾಮ ರೈತರು ತಾತ್ಕಾಲಿಕವಾಗಿ ಅಳವಡಿಸಿದ್ದ ಕಲ್ಲಿನ ಕಂಬಗಳನ್ನು ಎದ್ವಾ ತದ್ವಾ ತೆಗೆದು ಹೊಡೆದಿದ್ದು ರೈತರಿಗೆ ಅಪಾರ ನಷ್ಟವನ್ನು ಉಂಟು ಮಾಡಿದ್ದಾರೆ. ಈ ಬಗ್ಗೆ ರೈತರು ಪ್ರಶ್ನಿಸಿದರೆ ಸರಿಯಾದ ಮಾಹಿತಿ ನೀಡದೆ ಏಕಾಏಕಿ ತಮಗಿಷ್ಟ ಬಂದ ರೀತಿಯಲ್ಲಿ ವರ್ತಿಸುತ್ತಿರುವ ರಾಜಸ್ವ ನಿರೀಕ್ಷಕರ ಕಸಬಾ ಹೋಬಳಿ ಆರ್ಐ ಯಾರೋ ಒಬ್ಬೊಬ್ಬರ ಓಲೈಕೆಗೆ ಸುತ್ತಮುತ್ತಲಿನ ರೈತರಿಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ನೊಂದ ರೈತರು ಆರೋಪಿಸಿದ್ದಾರೆ. ಲಾಲ್ಗೊಂಡಹಳ್ಳಿ ಕೆರೆಯಿಂದ ಬಿನ್ಮಲ್ ಕೆರೆಗೆ ನಮ್ಮ ಜಮೀನ ಮುಖಾಂತರ ಹಾದೋಗ್ತಕ್ಕಂಥ ರಾಜಕಾಲುವೆ ಇದೆ. ಆವತ್ತಿಂದ ರಾಜಕಾಲುವೆ ಇದೆ, ಆವತ್ತಿಂದ ನೀರು ಹೋಗ್ತಾ ಇತ್ತು. ಈಗ ಸೆಂಟ್ರಲ್ಲಿ ಯಾರು ಅಡ್ಡಗಳು ಹಾಕಿದ್ದಾರೆ, ಅದಕ್ಕೆ ನಾವು ಅರ್ಜಿಗಳು ಹಾಕಿದ್ದಾರೆ. ರಾಜಕಾಲುವೆ ಕ್ಲೀನಾಗಿ ನೀರು ಹೋಗಂಗೆ ತೆರವುಗೊಳಿಸಿ ಅಂತೇಳ್ಬಿಟ್ಟು ನಾವು ಅದಕ್ಕೆ ಅಡ್ಡಿಪಡಿಸಿಲ್ಲ. ಇವರು ರಾಜಕಾಲುವೆ ತಿರುಗೋಡಿಸ್ತೀನಿ ಅಂತೇಳಿ ಬಂದು ಒಂದು 4-5 ಸಾರಿ ಸರ್ವೆಗಳು ಮಾಡಿ ಒಂದೊಂದು ಸರ್ವೆ ಅವರು ಒಬ್ಬೊಂದು ಮಾರ್ಕಿಂಗ್ ಮಾಡವ್ರೆ. ನಮ್ಗೆ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ರಿ, ಮಾಹಿತಿ ಕೊಡ್ರಿ ಅಂದ್ರೂ ಕೊಡ್ತಾ ಇಲ್ಲ. ನಮಗೆ ಸರ್ವೆ ಸ್ಕೆಚ್ ಕೊಡ್ರಿ ಅಂದ್ರೂ ಕೊಡ್ತಾ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾಹಿತಿನೂ ನಾವು ಕೇಳ್ತಾ ಇರೋ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಇಲ್ಲ. ಇವತ್ತು ರಾಜಕಾಲುವೆ ಕ್ಲೀನ್ ಮಾಡ್ರಿ ಅಂತ ಬಂದಾಗ ರಾಜಕಾಲುವೆ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದವರು ಇಲ್ಲಿ ಕಂಡ ರಾಜಕಾಲುವೆ ಕ್ಲೀನ್ ಮಾಡ್ಕೊಂಬಂದವರು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೀಗ ಬಾರ್ಡ್ರ್ ಮಾಡ್ತೀವಿ, ಆಮೇಲೆ ಇನ್ನೊಬ್ರಿಗೆ ಯಾರಿಗೋ ಜಲ್ ಜೀವಂಗೆ ಹಾಕ್ತೀವಿ, ಅವರು ಬಿಲ್ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಈ ರೀತಿ ಅವರು ಇಷ್ಟ ಬಂದಂಗೆ ಮಾತುಗಳಾಡ್ತಾಯಿದ್ದಾರೆ. ಸರ್ಕಾರಿ ಜಾಗ ಅಂದವ್ರು, ಸರ್ಕಾರಿ ಜಾಗ ರಾಜಕಾಲುವೆ ಇದೆ, ನಾವು ಪಕ್ಕದಲ್ಲಿ ನಾವೆಲ್ಲ ಇರೋದು ರೈತರು, ನಾವು ಯಾವುದೇ ರೀತಿ ಮನೆಗಳು ಕಟ್ಟಿಲ್ಲ, ನಾವು ಬೆಳೀತಾರೋ ಬೆಳೆಗಳು ಬೆಳೀತಾರೋದು ಏನೋ ಸುಮ್ಮನೆ ಗೆನ್ಮಿಗಳಲ್ಲಿ ನೀಟಾಗಿರಲಿ ಅಂತೇಳಿ ನೀಟಾಗಿ ಮಾಡ್ಕೊಂಡಿದ್ದೀರಿ. ಅದನ್ನು ನಾವು ಕೇಳಿದಾಗ ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ. ರಾಜಕಾಲುವೆ ಈ ರೀತಿ ತೆಳುಗೊಳಿಸ್ತೀರಿ ಅಂತೇಳಿ ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಮಗೊಂದು ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಬಂದು ಅಳ್ದುಬಿಟ್ಟು ಇವ್ರು ಇಷ್ಟ ಬಂದಂಗೆ ಇವ್ರು ಸ್ಕೆಚ್ಗಳು ತೊಗೊಂಬಂದು ಇವ್ರು ಇಷ್ಟ ಬಂದಂಗೆ ಅಳ್ದುಬಿಟ್ಟು ಇವರು ಇಷ್ಟ ಬಂದಂಗೆ ಕೆಲಸ ಮಾಡಿಬಿಟ್ರೆ ನಾವೇನಾಗಬೇಕು? ರೈತರು ಈಗ ಈ ರೀತಿ ಕೆಲಸಗಳು ಮಾಡಿದ್ದಾರೆ, ಇದು ಮಣ್ಣು ಅಡ್ಡಾಕ್ಬಿಟ್ಟೋಗಿದ್ದಾರೆ. ನಾಳೆ ಮಳೆ ಬಂತು, ನೀರು ಬಂತು ಅಂದರೆ ನಮ್ಮ ತೋಟಗಳು ಏನಾಗಬೇಕು ಬೆಳೆಗಳು? ಈ ಸಂದರ್ಭದಲ್ಲಿ ಕುರುಬರ ಕುಂಟೆ ರೈತರು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಹೊರವಲಯದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ಕಳೆದ 4 ದಿನಗಳಿಂದ ನಡೆದ ವಿಟಿಯು ಆನಂದಮಯ ಯುವ ಉತ್ಸವಕ್ಕೆ ವಿಜೃಂಭಣೆಯ ತೆರೆ ಬಿದ್ದಿದೆ. ಯುವ ಉತ್ಸವದಲ್ಲಿ 4 ದಿನದ ಸಂಗೀತ, ನೃತ್ಯ, ರಂಗನಾಟಕ, ಸಾಹಿತ್ಯ ಮತ್ತು ಲಲಿತ ಕಲೆ ಸೇರಿದಂತೆ 25 ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕಳೆದ 4 ದಿನಗಳಿಂದ ಚಿಕ್ಕಬಳ್ಳಾಪುರ ಹೊರವಲಯ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ನಡೆದ 23ನೇ ವಿಟಿಯು ಯೂತ್ ಫೆಸ್ಟಿವಲ್ ಆನಂದಮಯ ಬ್ಲೇಸ್ಬಿಟ್ ಉತ್ಸವದಲ್ಲಿ ಚಾಂಪಿಯನ್ಗಳಾಗಿ ಬೆಂಗಳೂರಿನ MSRIT ವಿದ್ಯಾರ್ಥಿಗಳ ತಂಡ ಹೊರಹೊಮ್ಮಿತ್ತು. ಮೊದಲನೇ ರನ್ನರ್ ಆಗಿ ಬೆಂಗಳೂರಿನ BNMIT ವಿದ್ಯಾರ್ಥಿಗಳ ತಂಡ ಹಾಗೂ ಎರಡನೇ ರನ್ನರ್ ಆಗಿ ಶಿವಮೊಗ್ಗದ JNNCE ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಬಹುಮಾನ ಪಡೆಯಿತು.
ಸಮಾರೋಪ ಸಮಾರಂಭದಲ್ಲಿ ವಿಟಿಯು ಕುಲಸಚಿವ ಡಾಕ್ಟರ್ ಬಿ ರಂಗಸ್ವಾಮಿ ಮಾತನಾಡಿ, ನಮ್ಮ ನಾಡಿನ ಸಂಸ್ಕೃತಿ ತಂದೆ ತಾಯಿಗಳಿಗೆ ಗೌರವಿಸಬೇಕು. ಈ ಉತ್ಸವದ ಸಂಪೂರ್ಣ ಯಶಸ್ವಿಗೆ ಕಾರಣಕರ್ತರಾದ ಎಚ್ಜಿಸಿಐಟಿ ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆಂದರು. ಕಾರ್ಯಕ್ರಮದಲ್ಲಿ ವಿಟಿಯು ಹಣಕಾಸು ಅಧಿಕಾರಿ ಎಂಎ ಸ್ವಪ್ನ, ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಪಿ ಕಡಗದಕೈ, ಬಿಎನ್ಎಂಐಟಿ ಅಸೋಸಿಯೇಟ್ ಡೈರೆಕ್ಟರ್ ಡಾಕ್ಟರ್ ಎಸ್ವೈ ಕುಲಕರ್ಣಿ, ಎಚ್ಜಿಸಿಐಟಿ ಪ್ರಾಂಶುಪಾಲ ಡಾಕ್ಟರ್ ಜಿಟಿ ರಾಜು, ಕುಲಸಚಿವ ಜೆ ಸುರೇಶ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತೀಯ ಸಮುದಾಯದ ಜಾನಪದ ಬೇರಾಗಿರುವ ಪೌರಾಣಿಕ ನಾಟಕಗಳ ಅಭಿನಯಕ್ಕೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯು ಅಡ್ಡಿಯಾಗಿದ್ದು, ವರ್ಷದಿಂದ ತರಬೇತಿ ಪಡೆದು ಅಭಿನಯಕ್ಕೆ ಅವಕಾಶ ಇಲ್ಲದೆ ಕಲಾವಿದರು ಅನುಮತಿಗೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ ಎಂದು ಹಿರಿಯ ಕಲಾವಿದರಾದ ಸಿ ಗಂಗರಾಜು ಬೇಸರ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಹಾಗೂ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದರಾಮೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಸಂಪೂರ್ಣ ರಾಮಾಯಣ ನಾಟಕ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಗಂಗರಾಜು, ನಮ್ಮ ತಾಲೂಕಿನಲ್ಲಿ ಸಾವಿರಾರು ರಂಗಭೂಮಿ ಕಲಾವಿದರು ಪ್ರತಿ ವರ್ಷ 100ಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಕಲೆಯ ಆಸಕ್ತಿ ಯುವಕರಲ್ಲಿಯೂ ಹೆಚ್ಚಾಗಿದ್ದು, ತಾಲೂಕಿನಲ್ಲಿ ರಂಗಭೂಮಿಯನ್ನ ಬೆಳೆಸಲು ಸುಸಜ್ಜಿತವಾದ ರಂಗಮಂದಿರದ ಅವಶ್ಯಕತೆ ಇದೆ. ಸರ್ಕಾರ ಇದರತ್ತ ಗಮನ ಹರಿಸಬೇಕು, ಕಲಾವಿದರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಜಾತ್ರೆ ಪ್ರಯುಕ್ತ 3 ನಾಟಕಗಳನ್ನು ನಾವು ಆಯೋಜನೆ ಮಾಡಿದ್ವಿ. ಸೋಮವಾರ ನಲತಂಗ ಅಂತಕ್ಕಂಥ ಪೌರಾಣಿಕ ನಾಟಕ ಆಯಿತು. ಇವತ್ತು ಬೇರೆ ಬೇರೆ ಗ್ರಾಮದವರೆಲ್ಲ ಬಂದು ನುರಿತ ಕಲಾವಿದರು ಇದ್ದಾರೆ. ನಮ್ಮ ಶ್ರೀನಿವಾಸ್ ಇದ್ದಾರೆ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಮತ್ತು ನಮ್ಮ ಜ್ಯೋತಿಲಿಂಗಪ್ಪನವರು, ಹೊಳ್ಳಿ ಚಿಕ್ಕನಿಂದ ಭಾಳಷ್ಟು ವ್ಯಕ್ತಿಗಳು ಬಂದಿದ್ದಾರೆ, ತುಮಕೂರಿಂದ ಭಾಳಷ್ಟು ಜನ ವ್ಯಕ್ತಿಗಳು ಬಂದಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಗ್ರಾಮದಿಂದ ಬಂದು ಬೇರೆ ಮಾತ್ರ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇವತ್ತು ಭಾಳ ನಾಟಕ ಭಾಳ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಇವರೆಲ್ಲ ನುರಿತ ಕಲಾವಿದರು. ಈ ಕಲಾವಿದರು ನೋಡ್ಬೇಕಂತ ಭಾಳಷ್ಟು ಜನ ಸೇರ್ಕೊಂಡಿದ್ದಾರೆ ಇಲ್ಲಿ. ಅದರಿಂದ ಭಾಳ ಒಂದು ಒಳ್ಳೆಯ ಮನರಂಜನೆ ಕೊಡ್ತಕ್ಕಂಥ ಒಂದು ಸುವರ್ಣಾವಕಾಶ. ನಾಳೆ ಇದೇ ಶನಿವಾರ ದಿವಸ ತ್ರಿಪುರ ಸಂಹಾರ ಅಂತಕ್ಕಂಥ ಪೌರಾಣಿಕ ನಾಟಕನ ನಮ್ಮ ಗ್ರಾಮದವರು ಆಡ್ತಾ ಇದ್ದಾರೆ. ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಿಕ್ಕನಹಳ್ಳಿ ಗ್ರಾಮದ ಕಲಾವಿದರು ಹಾಗೂ ತಾಲೂಕಿನ ನುರಿತ ಕಲಾವಿದರ ತಂಡ ಗ್ರಾಮದಲ್ಲಿ ನಲತಂಗ, ಸಂಪೂರ್ಣ ರಾಮಾಯಣ ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ. ತ್ರಿಪುರ ಸಂಹಾರ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ವೇಳೆಯಲ್ಲಿ ನಾಟಕದ ನಿರ್ದೇಶನದಲ್ಲಿ ನಟರಾಜು, ಕ್ಯಾಸಿಯೋದಲ್ಲಿ ಸುರೇಶ್, ಕ್ಲಾರೋನೆಟ್ನಲ್ಲಿ ಯೋಗೀಶ್, ತಬದಲದಲ್ಲಿ ಹರಳೆಕೆರೆ ದೇವರಾಜು ಸಾಥ್ ನೀಡಿದರು. ರಾಮಪ್ರಸಾದ್, ಕೆಆರ್ಇ ನ್ಯೂಸ್ ಟಿವಿ, ನೆಲಮಂಗಲ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳು ಸೇರಿ ದೇಶದಾದ್ಯಂತ 450ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಜಯಭೇರಿ ಬಾರಿಸಲಿದೆ ಎಂದು ಬಿಜೆಪಿ ಪಕ್ಷದ ಮಾಜಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾ ರಾಮು ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಎಸ್ಸಿ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚೀನಾರಾಮು ಭಾಗವಹಿಸಿ ಮಾತನಾಡಿ, ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಒಮ್ಮತದಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದು, ಜಾತ್ಯತೀತೆಯರಾಗಿರುವ ದೇವೇಗೌಡರು ದೇಶದ ಹಿತದೃಷ್ಟಿ ಸಮಗ್ರತೆಯನ್ನು ಕಾಪಾಡಬೇಕಾದರೆ ಮೋದಿಯವರೇ ಸಮರ್ಥ ನಾಯಕರೆಂದು ಭಾವಿಸಿ ಬಿಜೆಪಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ವಲಸೆ ಬಂದಿರುವ ಹೊರಗಿನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ನೀಡುವ ಮೂಲಕ ಗೋ ಬ್ಯಾಕ್ ಚಳುವಳಿ ಮಾಡಿಕೊಂಡಿದ್ದು, ಕರ್ನಾಟಕದ 28 ಲೋಕಸಭೆ ಕ್ಷೇತ್ರಗಳು ಸೇರಿ ದೇಶದಾದ್ಯಂತ 450ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷ ಜಯಗಳಿಸುವುದರ ಮೂಲಕ ಅಗ್ರಮಾನ್ಯ ಪಕ್ಷವಾಗಿ ಹೊರಹೊಮ್ಮಲಿದೆ ಎಂದರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳ ಒಮ್ಮತದಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಅವರ ದೇವೇಗೌಡರು ಭಾಳ ಜಾತ್ಯತೀತವಾದಿಗಳಾಗಿದ್ದರು. ಆದರೆ ದೇಶದ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಇವತ್ತೇನಾದರೂ ದೇಶ ಒಗ್ಗಟ್ಟಾಗಿರಬೇಕು, ದೇಶದ ಸಮಗ್ರತೆ ಕಾಪಾಡಬೇಕು ಅಂದರೆ ಅದು ಒಂದೇ ನಾಯಕ, ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯವರ ಕಾರ್ಯವೈಖರಿಗಳನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತಕ್ಕೆ ಒಂದು ದೊಡ್ಡ ವಿಶೇಷವಾದ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಅದರ ಜೊತೆಗೆ ಜಾತ್ಯತೀತ ಜನತಾ ದಳ ಇವತ್ತು ಹೊಂದಾಣಿಕೆ ಮಾಡಿ ನಮ್ಮ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ನಾವು ಜಾತ್ಯತೀತ ಜನತಾ ದಳಕ್ಕೆ ಮೈತ್ರಿ ಮಾಡಿಕೊಂಡಿದ್ದೇವೆ. ಮೈತ್ರಿ ಮಾಡಿಕೊಂಡಿರ್ತಕ್ಕಂಥದ್ರಿಂದ ನಾವು ಇವತ್ತು ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಇವತ್ತು ಯಾರೋ ಒಂದು ಬೇರೆ ವಲಸೆ ಬಂದಂಥ ಒಬ್ಬ ವ್ಯಕ್ತಿ ಇಲ್ಲಿ ಪರಿಚಯನೇ ಇಲ್ದಿರ್ತಕ್ಕಂಥ ವ್ಯಕ್ತಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಯಾರೂ ಈ ಲೋಕಲಲ್ಲಿ ಯಾರೂ ಆ ಸಮುದಾಯದ ಜನಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿರ್ತಕ್ಕಂಥದ್ದು ಭಾಳ
ಗೋ ಬ್ಯಾಕ್ ಅನ್ನೋ ಒಂದು ಚಳವಳಿ ಅವರೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ನಮಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ, ಇವತ್ತು ಎಲ್ಲ ಭಾಗದಲ್ಲೂ 450 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮುಖಾಂತರವಾಗಿ ಇಡೀ ದೇಶದಲ್ಲಿ ನಂಬರ್ 1 ಅಗ್ರಗಣ್ಯ ಪಕ್ಷವಾಗಿ ನಾವು ಮುಂದೂಡ್ತಾ ಇದ್ದೇವೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಭಾರತ ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಂಡು ದೇಶದ ನಾಗರಿಕರಾಗಿ ನಮ್ಮ ಹೊಣೆಗಾರಿಕೆಗಳನ್ನು ಅರಿತುಕೊಳ್ಳುವಂತೆ ಆಗಬೇಕೆಂದು ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಕರೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಮನಗೊಂಡನಹಳ್ಳಿ ಗ್ರಾಮದ ಸಮುದಾಯದ ಭವನದಲ್ಲಿ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಡೆದ ಜಿಲ್ಲಾಧ್ಯಕ್ಷ ಪಾದಗ್ರಹಣ ಸಮಾರಂಭ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಒಂದು ಸಂಘಟಿತ ಬಲಿಷ್ಠವಾಗಬೇಕಾದರೆ ಮೊದಲು ಸಂಘಟಿತರಾಗಿರಬೇಕು. ಸ್ವಾತಂತ್ರ್ಯ ಬರುವ ಹಿಂದಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಶಿಕ್ಷಣದಿಂದ ಸಂಘಟಿಸಿ ಹೋರಾಟದ ಮೂಲಕ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಸಮುದಾಯದ ಏಳಿಗೆಗೆ ದುಡಿದ ಮಹಾನ್ ಪುರುಷರಾಗಿದ್ದಾರೆ ಎಂದರು. ಕೂಡ ನಾವು ಬಹಳ ಹಿಂದೆ ಉಳಿದಿದ್ದೇವೆ. ಕಾನೂನುಗಳನ್ನು ತಿಳ್ಕೋಬೇಕಾಗಿದೆ, ಹೋರಾಟಗಳನ್ನು ಮಾಡಬೇಕಾಗಿದೆ. ಮತ್ತು ಮಂಜುನಾಥ್ ಅವರು ಜಿಲ್ಲಾಧ್ಯಕ್ಷರಾಗಿರಿದ್ದಾರೆ ಅಂದರೆ ಅವರು ದೊಡ್ಡವರಾಗಿರಲ್ಲ, ಅವ್ರ ಮುಂದೆ ಬಹಳಷ್ಟು ಸವಾಲುಗಳಿವೆ. ಈ ಜಿಲ್ಲೆಯ ಜನತೆಗೆ ನ್ಯಾಯ ಕೊಡಿಸುವ ಒಂದು ಜವಾಬ್ದಾರಿ ಅವರ ಮೇಲೆ ಇದೆ. ಇವತ್ತು ಅವರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸಂಘಟನೆಗೆ ಸುಮಾರು 20 ಹೆಚ್ಚು ಯುವಕರು ಸೇರ್ಪಡೆಗೊಂಡರು. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ MR ಮಂಜುನಾಥ್, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಪ್ರದೀಪ್, ನೆಲಮಂಗಲ ತಾಲೂಕು ಅಧ್ಯಕ್ಷ ಲೋಕೇಶ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಯೂನಿಸ್ ಟಿವಿ, ದೇವನಹಳ್ಳಿ. ದಲಿತರ ಜಮೀನಿಗೆ ಕಣ್ಣು ಹಾಕಿದ್ದ ಸವರ್ಣೀಯರಿಂದ ದಲಿತ ಕುಟುಂಬದ ಮೇಲೆ ಹಲ್ಲೆ ಮಾಡಿ ಜಮೀನಿಗೆ ನಿರ್ಮಿಸಲಾಗಿದ್ದ ತಂತಿ ಬೇಲಿಯನ್ನ ಕಿತ್ತು ಹಾಕಿ ದರ್ಪ ಮೆರೆದಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಕಾಲ್ ಕಿತ್ತಿರುವ ಘಟನೆ ನಡೆದಿದೆ. ಶ್ರೀನಿವಾಸಪುರ ಪಟ್ಟಣದ ಕೊಲ್ಲೂರು ಗ್ರಾಮದಲ್ಲಿ ಕಾನೂನಾತ್ಮಕ ದಾಖಲೆಗಳಿರುವ ದಲಿತರ ಜಮೀನಿಗೆ ನುಗ್ಗಿದ 50 ಹೆಚ್ಚು ಸವರ್ಣೀಯರು ದೌರ್ಜನ್ಯ ನಡೆಸಿದ್ದಾರೆ. ಅದೇ ಗ್ರಾಮದ ಶ್ರೀರಾಮ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಸೀನಪ್ಪ, ವೆಂಕಟರಮಣ ನಾಯಕ್ ಸೇರಿದಂತೆ 50 ಹೆಚ್ಚು ಜನ ಏಕಾಏಕಿ ನುಗ್ಗಿ ದೌರ್ಜನ್ಯವೆಸಗಿದ್ದಾರೆ. ಘಟನೆ ಸಂಬಂಧ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸಪ್ಪ ಸಬೂಬು ಹೇಳಿ ಬರ್ತೇನೆಂದು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ನರಸಿಂಹಮೂರ್ತಿ, ಇ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಲೋಕಸಭಾ ಚುನಾವಣೆ ದಿನೇ ದಿನೇ ಕಾವೇರುತ್ತಿದೆ. ಅಭ್ಯರ್ಥಿಗಳ ಘೋಷಣೆ ಗೊಂದಲಕ್ಕೆ ತೆರೆ ಬಿದ್ದ ಕೂಡಲೇ ಅಲರ್ಟ್ ಆದ ಅಭ್ಯರ್ಥಿಗಳ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗೆ ದೇವಾಲಯಗಳ ದರ್ಶನಕ್ಕೆ ಮೊರೆ ಹೋಗಿದ್ದಾರೆ. ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಪ್ರಾರ್ಥಿಸಿ ರಂಗಸ್ಥಳದಲ್ಲಿ ಉರುಳು ಸೇವೆ ಮಾಡಿದರೆ, ಇಂದು ಕಾಂಗ್ರೆಸ್ ಕಾರ್ಯಕರ್ತರು ಜಾಲಾರೆ ನರಸಿಂಹಸ್ವಾಮಿಗೆ ಮೊಣಕಾಲಿನ ಮೇಲೆ ಮೆಟ್ಟಿಲೆತ್ತಿ ಕಾಯಿ ಹೊಡೆದು ಗೆಲ್ಲಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಹೌದು, ಈಗ ಅಭ್ಯರ್ಥಿಗಳ ಘೋಷಣೆ ಮುಗಿದು ಬಿರುಸಿನ ಪ್ರಚಾರ ಪ್ರಾರಂಭಿಸಿರುವ ಅಭ್ಯರ್ಥಿಗಳು, ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಗೆಲುವಿಗೆ ದೇವಾಲಯಗಳ ಮೊರೆ ಹೋಗುತ್ತಿದ್ದು ವಿಭಿನ್ನ ಪ್ರಾರ್ಥನೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ಜ್ವಾಲಾರಿ ನರಸಿಂಹಸ್ವಾಮಿ ದೇವರಿಗೆ ಆವಲಗುರುಗಿ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ರಕ್ಷಾ ರಾಮಯ್ಯ ಗೆಲುವಿಗೆ ಮೊಣಕಾಲ ಮೇಲೆ ನಡೆದು ತೆಂಗಿನಕಾಯಿ ಹೊಡೆದು ನಮ್ಮ ಅಭ್ಯರ್ಥಿ ಗೆಲ್ಲಿಸುವಂತೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇನ್ನು ನಿನ್ನೆ ತಾನೇ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ರಂಗಸ್ಥಳ ರಂಗನಾಥನಿಗೆ ಬಿಜೆಪಿ ಕಾರ್ಯಕರ್ತರು ಉರುಳು ಸೇವೆ ಮಾಡಿ ಅಭ್ಯರ್ಥಿ ಗೆಲುವಿಗೆ ಪ್ರಾರ್ಥಿಸಿಕೊಂಡಿದ್ರು. ಇಂದು ಜಾಲಾರಿ ನರಸಿಂಹಸ್ವಾಮಿ ಮೊರೆ ಹೋದ ಆವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಪಂಚಾಯಿತಿ ಸದಸ್ಯ ರಘು, ಮುಖಂಡ ಲಕ್ಷ್ಮಣ್, ವಕೀಲ ಚಂದ್ರಶೇಖರ್ ಜೊತೆಗೆ ನಾಯನಹಳ್ಳಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಕ್ಷಾ ರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಆವಲಗುರ್ಕಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ಸಹ ಪವಿತ್ರವಾದಂತಹ ಶ್ರೀ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಮ್ಮ ಎಂ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರು ಗೆಲ್ಲಬೇಕಂತೇಳ್ಬಿಟ್ಟು ಇವತ್ತು ನಾವೆಲ್ಲ ಎಲ್ಲ ಮುಖಂಡರು, ಆವಲಗುರ್ಕಿ ಪಂಚಾಯಿತಿ ಮುಖಂಡರು ಮತ್ತು ನಮ್ಮ ನಾರಾಯಣ ಸಮಣ್ಣ ಹಿರಿಯರು ಸಹ ಎಲ್ಲ ಸೇರಿ ಪೂಜೆ ಮಾಡಿದ್ದೀವಿ. ಆ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ. ಯಾವ ಥರದ ಪೂಜೆ?
ಸರ್, ಇವತ್ತು ನಾವು ಇಲ್ಲಿ ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮೆಟ್ಲನ್ನ ಹತ್ತುವಂಥ ಒಂದು ಸೇವೆ ಮುಖಾಂತರ ಎಂ ಪಿ ರಕ್ಷಾ ರಾಮಯ್ಯ ಅವರು ಗೆಲ್ಲಬೇಕು ಅನ್ನೋ ಮುಖಾಂತರ, ತೆಂಗಿನಕಾಯಿಯನ್ನು ನಾವು ಒಡೆಯೋ ಮುಖಾಂತರ ಸಹ ದೇವರಿಗೆ ಒಂದು ನಾವು ಒಂದು ಪೂಜೆಯನ್ನು ಮಾಡಿ ನಾವು ಇಲ್ಲಿ ಒಂದು ಸೇವೆ ಸಲ್ಲಿಸಿದ್ದೀವಿ ಸರ್. ಈ ವೇಳೆ ಮುಖಂಡರುಗಳಾದ ಲಕ್ಷ್ಮಣ್ ಶ್ರೀನಿವಾಸ್, ಆನಂದ್ ರಾಮಾರೆಡ್ಡಿ ಇತರರು ಹಾಜರಿದ್ದರು. ಅಂಬರೀಷ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸ್ವಪ್ನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗೌರಿಬಿದನೂರು ನಗರದ ಆಚಾರ್ಯ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ಚಿಮ್ಮಿ ರೋಟರಿ ಕ್ಲಬ್ ಹಾಗೂ ಕರ್ನಾಟಕ ಕ್ಯಾನ್ಸರ್ ಸಂಸ್ಥೆ ಸಂಯೋಗದಲ್ಲಿ ಉಚಿತ ಆರೋಗ್ಯ ಕ್ಯಾನ್ಸರ್ ತಪಾಸಣೆ ಮತ್ತು ವೈದ್ಯರಿಂದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಚಿಮ್ಮಿ ರೋಟರಿ ಕ್ಲಬ್ ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ, ವೈದ್ಯರಾದ ಕಲ್ಪನಾ ಮಾತನಾಡಿ, ಈ ಶಿಬಿರದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಕ್ಯಾನ್ಸರ್ ಹೇಗೆ ಬರುತ್ತೆ, ಹೇಗೆ ತಡೆಗಟ್ಟಬಹುದು ಎಂಬ ವಿಚಾರದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಜೊತೆಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ರವಿಕುಮಾರ್, ಸುರೇಶ್ ಕುಮಾರ್ ಮತ್ತು ವೈದ್ಯರಾದ ಗುಂಡೂರಾವ್, ವೆಂಕಟೇಶ್, ರಮ್ಯಾ, ಸರಸ್ವತಿ ಮತ್ತು ತಂಡ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಗೌರಿಬಿದನೂರು ತಾಲೂಕಿನ ವ್ಯಾಪ್ತಿಯ ಕಚ್ಚಮಂಚೇನಹಳ್ಳಿ ಗ್ರಾಮದ ನಿವಾಸಿ ಮಾದೇವಮ್ಮ ಎಂಬುವರು ಸುಮಾರು ತಿಂಗಳುಗಳಿಂದ ಮನೆಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದು, ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರ ರಮೇಶ್ ಗುಗ್ಗರಿ ಅವರ ತಂಡ ಖಚಿತ ಮಾಹಿತಿ ಮೇರೆಗೆ ಇಂದು ಮಧ್ಯಾಹ್ನ ಮಹಾದೇವಮ್ಮ ಮನೆಯ ಮೇಲೆ ದಾಳಿ ನಡೆಸಿ ಸುಮಾರು 35,000 ಬೆಲೆ ಬಾಳುವ 75 ಲೀಟರ್ ಮದ್ಯ ವಶಪಡಿಸಿಕೊಂಡು ಅಕ್ರಮ ಮದ್ಯ ಮಾರಾಟ ಆರೋಪದಲ್ಲಿ ಮೊಕದ್ದಮೆ ದಾಖಲಿಸಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ತನಿಖಾ ಕಾರ್ಯಕ್ರಮವನ್ನು ಚುರುಕುಗೊಳಿಸಿ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ದೇವರಾಜು, ರವಿ, ಸುರೇಶ್, ಮಂಜುಳಾ, ಚೇತನ್ ಹಾಜರಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಬಿಸಿ ಸಮುದಾಯ ಮುಖಂಡ ಹೂಡಿ ವಿಜಯ್ ಕುಮಾರ್ಗೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಲು ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರಣ ಎಂದು ವಹ್ನಿಕುಲ ತಿಂಗಳರ ಸಮುದಾಯ ಮುಖಂಡ ಗೋಪಿ ಆರೋಪಿಸಿದ್ರು. ಕೋಲಾರ ನಗರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಂಗಳರ ಮುಖಂಡ ಗೋಪಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 1,10,000 ಸಂಖ್ಯೆಯನ್ನು ಸಮುದಾಯವು ಹೊಂದಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸುವ ಕೆಲಸವೇನೂ ದೂರವಿಲ್ಲ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಹ್ನಿಕುಲ ತಿಗಳರ ಸಮುದಾಯದ ಯುವ ಮುಖಂಡರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮ
ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜೆಡಿಎಸ್ಗೆ ಕಣ್ಣೀರಿನ ವಿದಾಯ. ಸಿಎಂ ಜೊತೆ ಮಾತುಕತೆ ನಡೆಸಿ ಕಾಂಗ್ರೆಸ್ಗೆ ಅಧಿಕೃತ ಸೇರ್ಪಡೆ. ಫೆಬ್ರವರಿ 10ರಂದೇ ಕಾಂಗ್ರೆಸ್ ಸೇರುವ ಬಗ್ಗೆ ಈ ನ್ಯೂಸ್ ಟಿವಿ ವರದಿ. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಪೂರಕ ವಾತಾವರಣ. ಜೆಡಿಎಸ್ ಎಲ್ಲಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಜನ ತಕ್ಕ ಪಾಠ ಕಲಿಸಬೇಕು ಸಂಸದ ಎಸ್ ಮುನಿಸ್ವಾಮಿ. ಮೋದಿ ಸರ್ಕಾರ ಪ್ರತಿಯೊಬ್ಬರ ತಲೆ ಮೇಲೆ 15 ಲಕ್ಷ ಸಾಲದ ಹೊರೆ ಹೊರಿಸಿದೆ. ಬಿಜೆಪಿಯಿಂದ ಬಡವರ ಉದ್ಧಾರ ಸಾಧ್ಯ ಇಲ್ಲ ರಕ್ಷಾರಾಮಯ್ಯ. ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಮುನಿಸಿಕೊಂಡಿರುವ ಶಾಸಕ ವಿಶ್ವನಾಥ್ ಮನೆಗೆ ತೆರಳಿದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡಲಾಗದೆ ವಾಪಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.